ಇದೇ ಕರ್ನಾಟಕ, ಇದೇ ಕರ್ನಾಟಕದ ನಿಜವಾದಂತಹ ಮೌಲ್ಯ। बेंगलुरु के अंबेडकर भवन में एक अहम प्रोग्राम मुनक्कद हुआ। सौहार्द सांस्कृति समावेश के उन्वान पर मुनक्कदा इस प्रोग्राम में मुख्तलिफ मजहब के मोतबर मजहबी रहनुमा शामिल रहे। एक ही मंच में उलमा इकराम और स्वामी जी हजरात नजर आए, लेकिन इस प्रोग्राम को न्यूज़ चैनलों में जगह नहीं मिली। लेकिन आप तमाम से गुजारिश है कि इस प्रोग्राम को, इस वीडियो को आप दूसरों तक पहुँचाएँ। इत्तेहाद के लिए ये प्रोग्राम काफ़ी अहमियत का हामिल है। इस प्रोग्राम को दूसरों तक पहुंचाने भी ज़रूरी है। जो उलमा इकराम और स्वामी जी हजरात आए थे, ये काफ़ी अहम उन्होंने पैगाम दिया है और इसमें रियासत के काफ़ी बड़े स्वामी जी हजरात शामिल हुए हैं। अब बसवण्ण हेळ्दंगे नावेल्ल भगवंतन मने मक्कळु नावेल्ल ओंदु अंत भावने इरबेकु। आ सोदरत्व बेळेद्रे नम्म देश इन्नू चेन्नागि बेळेयुत्ते। प्रपंच यावुदे समस्ये इल्लदे इरुत्तदे। इवत्तु प्रपंचदल्लि नोड्ता इद्दीरि ಬೇಕಾದಷ್ಟು ಯುದ್ಧ ಗಲಾಟೆಗಳು। ಪಾಪ ಯಾರದೋ ಕೋಪಕ್ಕೆ ಯಾರೋ ಪಾಪ ಅನಾಥರು ಮುಗ್ಧರೆಲ್ಲ ಸಾಯ್ತಾ ಇದ್ದಾರೆ। ಇಂತೋದ್ರಿಂದ ಮನುಷ್ಯರನ್ನ ಹೊರತಂದು ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಬೇಕು ಅನ್ನೋದಕ್ಕೆ ಈ ಆದರ್ಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿರೋದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ಅದನ್ನು ಗೌರವಿಸ್ತೀವಿ ಮತ್ತು ಅವರ ಜೊತೆಯಲ್ಲಿ ಹೆಜ್ಜೆ ಇಡ್ತೀವಿ। ಕರ್ನಾಟಕ ರಾಜ್ಯದ ಜನತೆಗೆ ಸಂದೇಶ ಅಂದರೆ ನಾವೆಲ್ಲ ಮಾತಾಡೋದಲ್ಲ, ಮಾಡೋದು ಬಹಳ ಮುಖ್ಯ। ಬಸವಣ್ಣ ಹೇಳ್ದಂಗೆ ನಡೆಯಲ್ಲಿ ನುಡಿಯ ಪೂರೈಸುವೆ, ನಡೆ ನುಡಿಗಳು ಸಮಾನ ಇರಬೇಕು, ಹೇಳೋದೊಂದು ಮಾಡೋದು ಮತ್ತೊಂದು ಆಗಬಾರ್ದು ಅಷ್ಟೇ। ಸ್ವಾಮೀಜಿ ವಿನಯ ವಿಷಮ ನ್ಯಾಯ ದೂಸರೆ ಬದಾಯ ಲೋಕ ಆಯ ಹಜರಾತ ಉಲಮಾ ಕಿರಾಮ ಭೀ ಶರೀಕ ಹುಏ, ಮೈ ಭೀ ಶರೀಕ ಹೋಕರ ಕುಛ ಮಾರುದಾರ ಮೈನೆ ಅರ್ಜ ಕಿಯೇ। बड़ी खुशी की बात ये देखकर ये स्टेज बहुत ही खुशी हुई। माशाल्लाह कई एक स्वामी जी उसमें बैठे हुए थे और सबों ने यही अपने इधार ख्याल करते हुए कहा कि दुनिया में अमन होना चाहिए, खूबसूरत हमारे मुल्क में कर्नाटक में अमन होना चाहिए। ಎಲ್ಲರಿಗೂ ನಮಸ್ಕಾರ। ಸೌಹಾರ್ದ ಸಂಸ್ಕೃತಿ ಸಮಾವೇಶ, ಧರ್ಮಗುರುಗಳ ಸಂದೇಶ, ಸಂವಿಧಾನ ತಜ್ಞರ ಸಂದೇಶ, ಸಾಮರಸ್ಯ ಗೀತೆ ಗಾಯನ, ನಿಜಕ್ಕೂ ನಾವು ಹಲವಾರು ಭಾಷಣಗಳಲ್ಲಿ ಸುಂದರವಾದ ಸಂಜೆ ಅಂತ ಇರ್ತೀವಿ ನಾವು। ನಿಜಕ್ಕೂ ಇಂದು ಕರ್ನಾಟಕದಲ್ಲಿ ಈ ಒಂದು ಎರಡು ಮೂರು ತಿಂಗಳಿನಿಂದ ಇಚ್ಚೆದೆ ಒಂದು ಸುಂದರ ಸಂಜೆಯನ್ನು ನಿರ್ಮಾಣ ಮಾಡಲು ಪಣಕೊಟ್ಟಿರುವಂತಹ ಕರ್ನಾಟಕದ ಖ್ಯಾತ ಸಾಹಿತಿಗಳಾದಂತಹ ಬರಗೂರು ರಾಮಚಂದ್ರಪ್ಪ ಮತ್ತವರ ಟೀಮನ್ನು ನಾನು ಹೃದಯಾಂತರಾಳದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ। ಇಜಾಬ್ ಇಶ್ಯೂ ತಾರಕಕ್ಕೇರಿತು। ಒಬ್ಬರ ಅಧ್ಯಕ್ಷನ ಮನೆಯಲ್ಲಿ ರಾಜ್ಯದ ಸಾವಿರಾರು ಧರ್ಮಗುರುಗಳು, ಮುಸ್ಲಿಂ ನಾಯಕರೆಲ್ಲರೂ ಫೋನ್ ಮಾಡ್ತಾ ಇದ್ದರು, ಸಾಮರಸ್ಯ ಕದಡ್ತಾ ಇದೆ, ಹಿಜಾಬ್ ವಿಚಾರವಾಗಿ ಇದು ಹಿಂದೂ ಮುಸಲ್ಮಾನ ನಡೆಯಲ್ಲಿರುವಂಥ ಒಂದು ಸಮಸ್ಯೆಯಾಗಿ ಇದು ಮಾರ್ಪಡ್ತಾ ಇದೆ, ಇದಕ್ಕೊಂದು ಪರಿಹಾರ ಬೇಕು ಅಂತ ನಾನೆಲ್ಲ ನನ್ನ ಮಾಧ್ಯಮ ಮಿತ್ರಗಳೊಂದಿಗೆ ಮಾತಾಡಿದೆ। ಹಲವರು ನನಗೆ ಕರೆದರು, ಬೈಟ್ ಬೇಕು, ಅದೇ ರೀತಿಯಲ್ಲಿ ಡಿಬೇಟ್ ಬೇಕು ಅಂತ। ಡಿಬೇಟ್ ಎಲ್ಲ ಈಗಾಗಲೇ ಸ್ವಾಮೀಜಿಯವರು ಹೇಳಿದಾಗೆ ಎರಡು ಮೂರು ವರ್ಷಗಳಿಂದ ಡಿಬೇಟ್ ಎಲ್ಲ ನಿಲ್ಲಿಸಿದ್ದೀನಿ, ಯಾಕೆಂದರೆ ನನಗೆ ಮೊನ್ನೆ ಯಾರೋ ಒಬ್ಬರು ಹೇಳಿದರು ಈದ್ ಸಂದೇಶ ಸೌಹಾರ್ದ ಸಂದೇಶವನ್ನು ಕೊಡಬೇಕು ಅಂತೇಳಿ। ನಾನು ಹೇಳಿದೆ ಯಾವ ಟಿವಿಯಲ್ಲಿ ನಾನು ಸೌಹಾರ್ದ ಸಂದೇಶ ಹೇಳಲಿ, ಯಾಕೆಂದರೆ ಬೀದಿಯಲ್ಲಿ ನಡೆಯುವಂಥ ಕೋಮುಗಳಿಗಿಂತ ಜಾಸ್ತಿ ನಮ್ಮ ಟಿವಿ ಮಾಧ್ಯಮಗಳು ಒಳಗಡೆ ಕೋಮುಗಳೆಲ್ಲ ನಡೆಯುತ್ತವೆ, ಪರಸ್ಪರ ಕಲಹ ಸಾಮರಸ್ಯ ಕದಡಿಸುವಂಥ ಪ್ರಯತ್ನಗಳೇ ಮಾಡುತ್ತಿರುವಾಗ ಇಂಥ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮುಂದಿದೆ ಅಂತ ಹೇಳಿ ನಾನೆಲ್ಲ ಸ್ವಾಮೀಜಿಗಳನ್ನು ರಾಜ್ಯದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದೆ, ಆದಿಚುಂಚನಗಿರಿ ಮಠಾಧೀಶರಿಗಳಿಗೆ ಮಾತಾಡಿದರೆ, ಪೇಜಾವರ ಸ್ವಾಮೀಜಿಗಳಿಗೆ ಮಾತಾಡಿದೆ, ಎಲ್ಲರೊಂದಿಗೆ ಹೇಳಿದೆ ಇದು ಹಿಜಾಬ್ ಯಾವತ್ತೂ ಹಿಂದೂ ಮುಸಲ್ಮಾನ ನಡೆಯಲಿರುವಂಥ ಸಮಸ್ಯೆ ಅಲ್ಲ, ಇದು ಒಂದು ಆರು ಹೆಣ್ಮಕ್ಕಳ ಉಡುಪಿಯಲ್ಲಿ ತಲೆದೋರಿದಂಥ ಒಂದು ಸಾಂವಿಧಾನಿಕವಾದಂಥ ಸಮಸ್ಯೆ,
ಇದನ್ನೆಲ್ಲರೂ ಸೇರಿಸ ಪರಿಹಾರ ಮಾಡಬೇಕು. ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆಯಾಗಬಾರದು ಅಂತ ಹೇಳ್ತಾರೆ. ಆದರೂ ಯಾವುದೂ ಕೈಗೊಡಲಿಲ್ಲ. ನಿಜಕ್ಕೂ ಇವತ್ತು ಅದಕ್ಕೊಂದು ಉತ್ತಮವಾದಂಥ ಉದಾಹರಣೆಯನ್ನು ಶ್ರೀಯುತ ಬರಗೂರು ರಾಮಚಂದ್ರಪ್ಪ ಅವರು ಈ ವೇದಿಕೆಯ ಮೂಲಕ ತೋರಿಸಿದ್ದಾರೆ. ಇದು ಅಲಂಕಾರಿಕವಾದಂಥ ಒಂದು ಸೌಹಾರ್ದ ವೇದಿಕೆ ಅಲ್ಲ. ನಾವೀಗ ನಮಾಜ್ ಮಾಡೋಕ್ಕೆ ಮಸೀದಿಗೆ ಹೋಗಬೇಕಾಗಿತ್ತು, ನಾವೆಲ್ಲ ಹಿಂದ್ಗಡೆನೆ ನಮಾಜ್ ಮಾಡಿದ್ದೆವು. ಯಾಕೆಂದರೆ ಈ ಒಂದು ವೇದಿಕೆಗೆ ತುಂಬ ಮಹತ್ವ ಇದೆ, ಇದು ಬೇಕಾಗಿತ್ತು ಈ ರಾಜ್ಯಕ್ಕೆ. ಪ್ರಚಲಿತ ಸನ್ನಿವೇಶದಲ್ಲಿ ಇಂಥ ಒಂದು ವೇದಿಕೆಯ ಅತ್ಯಗತ್ಯತೆ ಇದೆ. ಅದನ್ನು ಮಾಡಿದಂತಹ ಬರಗೂರು ರಾಮಚಂದ್ರಪ್ಪ ಮತ್ತು ಅವರ ಟೀಮಿಗೂ, ಅದಕ್ಕೂ ಮಿಗಿಲಾಗಿ ಇವತ್ತು ನಮ್ಮ ರಾಜ್ಯದ ರಾಷ್ಟ್ರದ ಸಂವಿಧಾನ ತಜ್ಞರೆಂದೇ ಖ್ಯಾತ ನ್ಯಾಯಮೂರ್ತಿಗಳಾಗಿ ಸೇವೆ ಮಾಡಿದಂತಹ ನಮ್ಮ ನಾಡಿನ ಹೆಮ್ಮೆ ಪುತ್ರರಾದಂಥ ನ್ಯಾಯಮೂರ್ತಿ ಎಸ್ ಸಂತೋಷ್ ಹೆಗ್ಡೆಯವರು, ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡರು, ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು, ಅವರು ಇವತ್ತು ನಿವೃತ್ತಿಯಾದರು. ಕರ್ನಾಟಕದ ಜನತೆಗೆ ಇವತ್ತು ನ್ಯಾಯಮೂರ್ತಿಗಳೇ ಅವರು. ಆದ್ದರಿಂದ ಈ ಕರ್ನಾಟಕದ ಸೌಹಾರ್ದ ಪರಂಪರೆಗೆ ಅವರು ನ್ಯಾಯ ಒದಗಿಸುವ ಅಥವಾ ಜಡ್ಜ್ಮೆಂಟ್ ನೀಡೋಕೆ ಇಲ್ಲಿ ಕೂತ್ಕೊಂಡಿದ್ದಾರೆ. ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಾ ಇರೋದೇನಂತ ಹೇಳಿದರೆ, ಇವತ್ತೆಲ್ಲ ಸ್ವಾಮೀಜಿಗಳು, ಎಲ್ಲ ಧಾರ್ಮಿಕ ನಾಯಕರು ಎಲ್ಲರೂ ಭಾಗವಹಿಸಿದರು, ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದರು. ಇವತ್ತು ನಾವು ಮಾಡಬೇಕಾದಂಥ ಕೆಲಸಗಳು ಇಲ್ಲಿ ಬೇಕು. ನಾವು ಭಾಷಣದಿಂದ ಹಲವಾರು ಸಾಮರಸ್ಯ, ಅದೇ ರೀತಿಯಲ್ಲಿ ಸೌಹಾರ್ದತೆ, ಸಹಬಾಳ್ವೆಯ ಮಾತುಗಳನ್ನು ನಾವು ಆಡ್ತೀವಿ. ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಕಾರ್ಯಗತಗೊಳಿಸುವಂತಹ ಕೆಲಸಗಳು ಈ ವೇದಿಕೆಯಿಂದ ಪ್ರಾರಂಭ ಆಗಬೇಕು. ಏ ಜೋ ಆಜ್ಕಾ ಜೋ ಮಾಹೋಲ್ ಜೊ ಬಿಗಡ ರಾ ಹೇ ಜೋ ಚಂದ ಲೋಕ ಜೋ ಹೇ ಇಸೆ ಬಿಗಾಡ ರೀ ಇಸೆ ಅವ್ರು ಬಿಗಡನೆ ನಹೀ ದೇನಾ ಅವ್ರ ಸರ್ಕಾರಕ್ಕೂ ಅವ್ರ ಯಾಕೆ ಜೊ ಅವಾಮಕ್ಕೂ ಎಕ್ ಸಂದೇಶ ದೇನಾ ಅವ್ರ ಹಮೇ ಬೋಲನೆ ಸೇ ಬೆಹತರ್ ಜೋ ಸ್ವಾಮಿ ಜಾ ಹೇ ಅಲಗ ಅಲಗ ಮಟೋ ಕೆ ಉನ್ಕಾ ಬೋಲನೆ ಕಾ ಜೊ ಅಸರ್ ಜೊ ಹತಾ ಹೇ ವೋ ಬಹುತ್ ಜ್ಯಾದಾ ರಹತಾ ಅವ್ರ ಖಾಸ್ಕರ್ ಜೊ ಹೇ ಸುಪ್ರೀಮ್ ಕೋರ್ಟ್ಗೆ ಜೊ ಜಡ್ಜಸ್ ಬೇಟೆ ಹೇ ನಗಮೋಹನ್ ದಾಸ್, ಹಮಾರೆ ಗೋಪಾಲ್ ಗೌಡ, ಸಂತೋಷ್ ಹೆಗ್ಡೆ, ಬರಗೂ ರಾಮಚಂದ್ರಪ್ಪ, ಇನ್ನು ಲೋಕಾಂಕು ದರ್ದ ಹೇ ಜೊ ಹಾಲಾತ್ ಪೈದಾ ಹೋನೆ ಸಿಲ್ಸಿಲೆ ಮೇ ಉನ್ನ ಖುದ್ ಎಕ್ ಸಾಮ್ನೆ ಎಕ್ ಯೇ ರಖೆ ಹಮೇ ಇಸೆ ಆರ್ಗನೈಸ್ ಕರೆಂಗೆ ಹಮೇ ಆಗೆ ಬಡೆಂಗೆ ಎಕ್ ಮೆಸೇಜ್ ದೇಂಗೆ ಶಾಂತಿ ಕಾ ಪೀಸ್ ಕಾ ಅಮನ್ ಕಾ ಎಕ್ ಮೆಸೇಜ್ ಹಮೇ ಸಬ್ ಮಿಲ್ಕೋ ದೇಂಗೆ ಹಮಾರಾ ಮಕ್ಸದ್ ಯಕೀಚ್ ಹಮಾರೇ ಸ್ಟೇಟ್ ಕು ಜೊ ಹೇ ಮೇ ಬರ್ಬಾದ ಹೋನೆ ನಹೀ ದೇನಾ ಕ್ಯೋಂಕಿ 11 ಕಂಪನಿಯಾಂ ಹೇ ಸೆ ಚಲೇಗಿ ಹಾಥ್ ಛೋಡ್ಕೋ 80,000 ಜಿಲ್ಲರ್ ಎಂಪ್ಲಾಯೀಸ್ ಬೇಕಾರ ಹೋಗಿ ಘರ್ ಕೋ ಅಗರ್ ಐಸಾ ಚಾಲಾತ್ರು ಹೀ ತೋ ಕಿಸ್ಕಾ ಭಿ ನುಕ್ಸಾನ್ ನಹೀ ಹೋತಾ, ನುಕ್ಸಾನ್ ಹಮಾರಾ ಹೋತಾ ಸೊ ಕರ್ನಾಟಕ ಕೆ ಅವಾಮ್ ಕಾ ನುಕ್ಸಾನ್ ಹೋತಾ ಸಬ್ಸೆ ಬಡಾ ಯೇ ಸಾರೇ ದೂಸರೇ ಚೀಜಾ ಅಲಗ ಎಕ್ ತರಫ್ ಹೈ ನುಕ್ಸಾನ್ ಹಮಾರಾ ಹೋತಾ ಇಸ್ಕೆ ವಾಸ್ತೆ ಯೇ ಚೀಜಾ ನಹೀ ಹೋನಾ ಆಗೇ ಬಡ್ನಾ ಐಸೆ ಅಮನ್ ಸೆ ಶಾಂತಿ ಸೆ ರಹನಾ ಅವ್ರಿಗೆ ಯೇ ಸಂದೇಶ ದೇನೆಗೆ ವಾಸ್ತೆ ಮೇ ತಮಾಮ್ ಸ್ವಾಮೀಜಿ ಇಸ್ಕೋ ಇಕಟ್ಟಾ ಕರ್ಕೆ ಬಿಷಪ್ ಕು ಭಿ ಉನ್ಹೋ ಅಕ್ಸೆಪ್ಟ್ ಕರ್ಲಿ ಆತಿ ಬೋಲ್ತಾ ತೋ ಹಮಾರೆ ದಲಿತ ಆರ್ಗನೈಸೇಷನ್ಸ್ ಹೈ ಮಾವಳಿಗೆ, ಮಾವಳಿ ಶಂಕರ್ಗೆ, ಡಿ ಎಸ್ ಎಸ್ ಅವ್ರ ಮನೋಹರ್ ರಾಜ್ಗೆ, ದೂಸರೇ ಜೊ ಬ್ಯಾಕ್ವರ್ಡ್ ಕ್ಲಾಸ್ಗೆ ಹೇ ಉಸ್ಮೇ ಹಮೇ ತಮಾಮ್ ಭಿ ಮಿಲ್ಕರ್ ಜೊ ಹೇ ಕರ್ನಾ ಅವ್ರ ಆಯಿಂದ ಹಮೇ ಜಿಲ್ಲೆ ಜಿಲ್ಲೆಗೂ ಜೇಂಗೆ ವಾಂ ಭಿ ಕರೆಂಗೆ ಸಿರ್ಫ ಬೆಂಗ್ಳೂರು ಮೇ ಕರ್ನೆ ಕಾ ನಕೋಯೇ ಇನ್ಶಾಲ್ಲಾ ಹಮೇ ಕಾಮ್ ಕರೆಂಗೆ ಅವ್ರ ಅವಾಮ್ ಸೇ ಭಿ ಹಮೇ ದರ್ಖಾಸ್ತ್ ಕರ್ ದೇಂಗೆ ಐಸೆ ಐಸೆ ಅಫವಾಹೋಂ ಪರ ತವಜ್ಜಾ ನಾ ದೇತೇ ಹುವೆ ಛೋಟೇ ಮೋಟೇ ಇಸ್ಮೇ ಜಜ್ಬಾತ್ ಮೇ ನಾ ಆತೇ ಹುವೆ ಅಮನ್ ಸೇ ಬಡೋಂ ಕೋ ಅಪ್ನೆ ಜೊ ಹೇ ಸಾಥ್ ರಖೆ ಅಪ್ನೆ ಮಸಾಜಿದ್ಗೆ ಜೊ ಸದಾರ್ ಸೆಕ್ರೆಟ್ ರಖೆ ಉಸೆ ರಾಬಿತಾ ರಖೆ ಕ್ಯಾ ಕರ್ನಾ ಮಿಲ್ ಬೈಠ ಕರ್ ಫೈಸಲಾ ಕರೆ ಜಜ್ಬಾತ್ ಮೇ ಕಿಸಿ ಸೇ ಯೇ ಕರ್ ಲೇನಾ ಬಹುತ್ ಬಡಾ ನುಕ್ಸಾನ್ ಹೋತಾ ಏಕ ಇಚ್ಛ ಹಮಾರಾ ಮೆಸೇಜ್ ಹೇ ಯೇ ಚಂದ ಲೋಗಾ ಹೀ ಹೇ ಜೋ ಶರಾರತ್ ಕರ್ ರಹೀ ಸಿರ್ಫ ಚಂದ ಲೋಗಾ ಹೀ ಇಸ್ಕೆ ವಾಸ್ತೆ ಮೇ ಹಮೇ ರಿಯಾಸತ್ ಕಾ ಪೂರಾ ಜೊ ಹೇ ಮಾಹೌಲ್ ಖರಾಬ್ ನಹೀ ಕರ್ ಸಕ್ತಾ.